ನಮಸ್ಕಾರ, ಮೂಗ್ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರಯತ್ನದಿಂದ ಯೋಗವು ಜಗತ್ತಿಗೆ ಪರಿಚಯಿಸಲ್ಪಟ್ಟದ್ದು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮೂಲಕ ವಿಶ್ವದ 187 ಹೆಚ್ಚು ದೇಶಗಳಲ್ಲಿ ಆಚರಿಸಲ್ಪಡುತ್ತದೆ ಅಂತ ಜಲಶಕ್ತಿ ಮತ್ತು ರೈಲ್ವೆ ರಾಜ್ಯ ಖಾತೆ ಸಚಿವರಾದ ವಿ ಸೋಮಣ್ಣ ತುಮಕೂರಿನಲ್ಲಿ ತಿಳಿಸಿದರು. ತುಮಕೂರು ಜಿಲ್ಲಾಡಳಿತ, ತುಮಕೂರು ಪಂಚಾಯತ್ ಹಾಗೂ ಜಿಲ್ಲಾ ಆಯುಷ್ ಇಲಾಖೆ ಆಶ್ರಯದಲ್ಲಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ನಗರದ ಪೊಲೀಸ್ ಕವಾಯತು ಮೈದಾನದಲ್ಲಿಂದು ಹಮ್ಮಿಕೊಳ್ಳಲಾಗಿದ್ದ ತನಗಾಗಿ ಮತ್ತು ಸಮಾಜಕ್ಕಾಗಿ ಯೋಗ ಎಂಬ ಘೋಷವಾಕ್ಯದೊಂದಿಗೆ ಯೋಗ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ವಿಶ್ವಸಂಸ್ಥೆಯಲ್ಲಿ ನಡೆದ 2014 ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯೋಗದ ಮಹತ್ವವನ್ನು ವಿವರಿಸಿ ಜಗತ್ತಿನ ಆರೋಗ್ಯಕ್ಕಾಗಿ ಯೋಗದ ಅನಿವಾರ್ಯತೆಯನ್ನು ಪ್ರತಿಪಾದಿಸಿದರು. ಪ್ರಧಾನಮಂತ್ರಿಗಳ ಪ್ರಯತ್ನದಿಂದ ವಿಶ್ವಸಂಸ್ಥೆಯು 2014 ವರ್ಷದಿಂದ ಪ್ರತಿ ವರ್ಷ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಾಗಿ ಘೋಷಣೆ ಮಾಡಿದ್ದು, ಭಾರತಕ್ಕೆ ಸೀಮಿತವಾಗಿದ್ದ ಯೋಗವು ಪ್ರಧಾನಮಂತ್ರಿಯವರ ದೂರದೃಷ್ಟಿ ಚಿಂತನೆಯಿಂದ ಜಗತ್ತಿನ ಎಲ್ಲಾ ದೇಶಗಳಲ್ಲಿ ಜನಪ್ರಿಯವಾಗಿದೆ ಎಂದು ತಿಳಿಸಿದರು. ಯೋಗವು ವಿಶ್ವಶಾಂತಿಗೆ ಪೂರಕ ಎನ್ನುವುದನ್ನ ವಿಶ್ವಶಾಂತಿಯ ಸದಸ್ಯ ರಾಷ್ಟ್ರಗಳಿಗೆ ಮನವರಿಕೆ ಮಾಡಿಕೊಟ್ಟಿರ್ತಾರೆ. ಮಾನ್ಯ ಪ್ರಧಾನಮಂತ್ರಿಗಳ ಪ್ರಸ್ತಾಪವನ್ನು ಪುರಸ್ಕರಿಸಿದ ವಿಶ್ವಸಂಸ್ಥೆ 2015 ಜೂನ್ 21 ವಿಶ್ವ ಯೋಗ ದಿನ ಎಂದು ಘೋಷಿಸುತ್ತದೆ. ಭಾರತಕ್ಕಷ್ಟೇ ಸೀಮಿತವಾಗಿದ್ದ ಯೋಗವು ಇಂದು ಪ್ರಪಂಚದಾದ್ಯಂತ ವಿಸ್ತಾರಗೊಳ್ಳಲು ನಮ್ಮ ಪ್ರಧಾನಿಯವರ ಯಶಸ್ಸಿನ ದೂರದೃಷ್ಟಿಯ ಚಿಂತನೆ ಇದಕ್ಕೆ ನಮ್ಮೆಲ್ಲರಿಗೂ ಕೂಡ ಒಂದು ರೀತಿಯ ಪ್ರೇರಣೆಯಾಗಿದೆ. ವಿಶ್ವದ 177 ರಾಷ್ಟ್ರಗಳಲ್ಲಿ ಇಂದು 10ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತಿದೆ. ಇದು ವಿಶ್ವಕ್ಕೆ ಭಾರತವು ಯೋಗವನ್ನು ಪರಿಚಯಿಸಿದ ನಮ್ಮ ಸಂಸ್ಕೃತಿಯನ್ನು ಎತ್ತಿಡಿದಂಥ ಕೀರ್ತಿ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತದೆ ಎನ್ನುವ ಸಂತೋಷದ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡಿದೆ. ಬಂಧುಗಳೇ, ಕರ್ನಾಟಕದಲ್ಲಿ ಯೋಗದ ಅರಿವನ್ನು ಮೂಡಿಸಿದ ಯೋಗಾಚಾರ್ಯ BK ಸಯ್ಯಂಗರ್, ಮಲ್ಲಹಳ್ಳಿಯ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮತ್ತು ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಸೇರಿದಂತೆ ಅನೇಕರು ಪ್ರಾತಃಸ್ಮರಣೀಯರಾಗಿದ್ದಾರೆ. ಇನ್ನಿಗೂ ನಮ್ಮ ನಾಡಿನ ಸಂಘ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು, ಮಠಮಾನ್ಯಗಳು, ಆಶ್ರಮಗಳು. ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಚಿವರಾದ ವಿ ಸೋಮಣ್ಣ, ಶಾಸಕರಾದ ಜಿಬಿ ಜ್ಯೋತಿ ಗಣೇಶ್, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿ ಪ್ರಭು, ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್, ಅಪರ ಜಿಲ್ಲಾಧಿಕಾರಿ ಶಿವಾನಂದ ಬಿ ಕರಾಳೆ, ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಪ್ರಭಾಕರ್ ವಿಎಂ, ಜಂಟಿ ಕೃಷಿ ನಿರ್ದೇಶಕ ರಮೇಶ್ ಸೇರಿದಂತೆ ಮತ್ತಿತರ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಯೋಗಾಭ್ಯಾಸದಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ವಸತಿ, ನೀರು, ಮೂಲಭೂತ ಸೌಲಭ್ಯ ವಂಚಿತರಾದ ನಮಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಒತ್ತಾಯಿಸಿ ತುಮಕೂರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಭೂಮಿ ಮತ್ತು ವಸತಿ ವಂಚಿತ ಹೋರಾಟ ಸಮಿತಿ ವತಿಯಿಂದ ನಡೆಯುತ್ತಿರುವ ಪ್ರತಿಭಟನೆ 4ನೇ ದಿನಕ್ಕೆ ಕಾಲಿಟ್ಟಿದೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಇರಕಸಂದ್ರ ಕಾಲೋನಿಯ ನಿವಾಸಿಗಳಿಗೆ ಜಿಲ್ಲಾಡಳಿತದ ವತಿಯಿಂದ ನಮಗೆ ಯಾವುದೇ ಸೌಲಭ್ಯ ಇಲ್ಲದ ಜಾಗವನ್ನ ನೀಡಿದ್ದು, ಅಲ್ಲಿ ನಾನು ಗುಡಿಸಿಲಿನಲ್ಲಿ ನಿತ್ಯ ನರಕ ಯಾತನೆ ಅನುಭವಿಸಬೇಕಾಗಿದೆ. ನಮಗೆ ಯಾವುದೇ ರೀತಿಯ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ವಿದ್ಯುತ್ ಸಂಪರ್ಕ ಮತ್ತು ಸಮರ್ಪಕ ಸಾರಿಗೆ ವ್ಯವಸ್ಥೆ ಇಲ್ಲದೆ ಪರಿತಪಿಸುತ್ತಿದ್ದೇವೆ. ಹಾಗಾಗಿ ನಮಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸುವವರೆಗೂ ಪ್ರತಿಭಟನೆಯನ್ನ ಕೈಬಿಡುವುದಿಲ್ಲ. ಇಂದಿಗೆ ನಮ್ಮ ಪ್ರತಿಭಟನೆ 4ನೇ ದಿನಕ್ಕೆ ಕಾಲಿಟ್ಟಿದ್ದು, ಇದುವರೆಗೂ ಜಿಲ್ಲಾಧಿಕಾರಿಗಳಾಗಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಲಿ ಬಂದು ನಮ್ಮ ಸಮಸ್ಯೆ ಕೇಳಿಲ್ಲ ಎಂದು ಆರೋಪಿಸಿದ್ರು. ಇದನ್ನ ನಾವು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ 4ನೇ ದಿನದ ಅಹೋರಾತ್ರಿ ಧರಣಿಗೆ ಕಾಲಿಟ್ಟಿದ್ದೇವೆ. ಏನಪ್ಪ ನಮ್ಮ ಸಮಸ್ಯೆಗಳು, ಧರಣಿಗಳು, ಧರಣಿಯ ಹಕ್ಕೊತ್ತಾಯಗಳು ಅಂದರೆ, ಈಗಾಗಲೇ 1.5 ವರ್ಷಗಳ ಹಿಂದೆಯಿಂದ ನಾವು ತುಮಕೂರು ಜಿಲ್ಲೆಯ 3-4 ತಾಲೂಕುಗಳು, ಮಧುಗಿರಿ, ಕೊರಟಗೆರೆ, ತುಮಕೂರು, ಪಾವಗಡ, ಈ ರೀತಿಯಾಗಿ ಅಲ್ಲಿನ ವಸತಿ ಮತ್ತು ಭೂಮಿಯ ಸಮಸ್ಯೆಗಳ ಬಗ್ಗೆ ನಾವು ಮನವಿಗಳನ್ನು ಕೊಟ್ಕೊಂಡು ಬಂದಿದ್ದೇವೆ. ಆದರೆ ತುಮಕೂರು ಜಿಲ್ಲಾಡಳಿತ ಇಲ್ಲಿವರೆಗೂ ಕೂಡ ನಮ್ಮ ಸಮಸ್ಯೆಗಳ ಬಗ್ಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಸಮಿತಿಗೆ ಅಥವಾ ಏನು ವಂಚಿತರಿದ್ದಾರೆ ಅವ್ರಿಗೂ ಕೂಡ ಇಲ್ಲಿವರೆಗೂ ಕೂಡ ಮಾಹಿತಿ ಕೊಟ್ಟಿಲ್ಲ. ಈ ಕುಟುಂಬಗಳು, ಈ ಭೂಮಿ ವಸತಿ ಹೀನರು ಸುಮಾರು 30-40 ವರ್ಷಗಳಿಂದ ಅರ್ಜಿಗಳು ಹಾಕ್ಕೊಂಡು ಸಮಸ್ಯೆಗಳನ್ನು ಮುಂದೆ ಇಟ್ಟುಕೊಂಡು ವ್ಯವಸಾಯ ಮಾಡಿಕೊಂಡು ಗುಡಿಸಲಲ್ಲಿ ವಾಸ ಮಾಡಿಕೊಂಡು ಬಾಡಿಗೆ ಮನೆಗಳಲ್ಲಿ ವಾಸ ಮಾಡಿಕೊಂಡು ಬದುಕ್ತಾ ಇದ್ದಾರೆ. ಹಾಗಾಗಿ ಇವರಿಗೆ
ತುರ್ತಾಗಿ ಹಕ್ಕುಪತ್ರ ಕೊಡುವಂಥದ್ದಾಗ್ಬೋದು, ಅಥವಾ ಸಾಗುವಳಿ ಚೀಟಿ ಕೊಡುವಂಥದ್ದಾಗ್ಬೋದು, ಖಾತೆ ಪಾಣಿ ಮಾಡಿಕೊಡುವಂಥದ್ದಾಗ್ಬೋದು. ಈಗಾಗಲೇ ಈ ಧರಣಿ 4ನೇ ದಿನಕ್ಕೆ ಕಾಲಿಡ್ತಾ ಇದೆ. ಇದುವರೆಗೂ ಕೂಡ ಜಿಲ್ಲಾಧಿಕಾರಿಗಳು ಇಲ್ಲಿ ಬಂದು ನಿಮ್ಮ ಸಮಸ್ಯೆ ಏನಿದೆ ಇದಕ್ಕೆ ನಾನು ಪರಿಹಾರ ಕಾನೂನು ರೀತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ನಾನು ಪರಿಹಾರ ಕೊಡ್ತೀನಿ ಅಂತ ಹೇಳೋದನ್ನು ಬಿಟ್ಟು ಇದುವರೆಗೂ ಕೂಡ ಈ ಕಡೆ ಬರ್ತೇ ಇರ್ತಕ್ಕಂಥದ್ದು ಒಂಥರ ಖಂಡನೀಯವಾದ ವಿಚಾರ. ಇದು ಇಲ್ಲಿರ್ತಕ್ಕಂಥವ್ರು ಯಾರೂ ಕೂಡ ಎಲ್ಲ ಶ್ರೀಮಂತರು ಯಾರೂ ಇಲ್ಲ. ಇಲ್ಲಿ ಎಲ್ಲರೂ ಬಡವರು, ಮನೆ ಇಲ್ಲದವರು, ಆಸ್ತಿ ಇಲ್ಲದೆ ಇರೋರು, ವಸತಿ ಇಲ್ಲದೆ ಇರೋರು, ಒಂದೊತ್ತಿನ ಊಟಕ್ಕೆ ಇಲ್ಲದೆ ಪರದಾಡ್ತಾ ಇರ್ತಕ್ಕಂಥವ್ರು ಇಲ್ಲಿ ಧರಣಿ ಕೂತಿದ್ದಾರೆ ಅಂತ ಅದನ್ನು ಜಿಲ್ಲಾಡಳಿತ ಅವರು ಕಾನೂನು ಬಿಟ್ಟು ಏನೂ ಮಾಡೋದ್ಬೇಡ, ಕಾನೂನಿನ ಚೌಕಟ್ಟಿನಲ್ಲೇನೇ ಅವ್ರಿಗೆ ಆಗ್ತಕ್ಕಂಥ ಕೆಲಸನ ಮಾಡಿಕೊಡ್ಬೇಕು, ಕೂಡಲೇ ಜಿಲ್ಲಾಧಿಕಾರಿಗಳು ಬಂದು ಇಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ಟು ವಿಚಾರ ಮಾಡಬೇಕು ಅಂತಕ್ಕಂಥ ನಮ್ಮದು ಆಗ್ರಹ ಇದೆ. ಮೇ 5ರಂದು ನಡೆದ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ, ಇದರಿಂದ ಕರ್ನಾಟಕದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ ಅಂತ ತುಮಕೂರು ನಗರದ ಬಾಪೂಜಿ ಕಾಲೇಜಿನಲ್ಲಿ ವಿವಿಧ ವಿದ್ಯಾರ್ಥಿ ಸಂಘಟನೆಯ ವಿದ್ಯಾರ್ಥಿ ಪ್ರತಿನಿಧಿಗಳು ಚರ್ಚಾ ಸಭೆ ನಡೆಸಿದರು. ಮೇ 5ರಂದು 4,750 ಕೇಂದ್ರಗಳಲ್ಲಿ ನೀಟ್ ಪರೀಕ್ಷೆ ನಡೆದಿದ್ದು 24 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದರು. ಜೂನ್ 4ರಂದು ಈ ಸಂಬಂಧ ಫಲಿತಾಂಶ ಪ್ರಕಟವಾಗಿತ್ತು. ಆದರೆ ಪೂರ್ಣ ಪ್ರಮಾಣದ ಫಲಿತಾಂಶ ಅಚ್ಚರಿ ಮೂಡಿಸಿದ್ದು ಗುಜರಾತ್, ಉತ್ತರ ಪ್ರದೇಶ, ಹರಿಯಾಣ, ಬಿಹಾರದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಇದರಿಂದ ಕರ್ನಾಟಕದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ. ನಮ್ಮ ನಾಡಿನಲ್ಲಿ ನಮ್ಮವರಿಗೆ ಸೀಟು ಸಿಗುತ್ತಿಲ್ಲ ಎಂದಾದರೆ ಪರೀಕ್ಷೆ ಮತ್ತು ವ್ಯವಸ್ಥೆಯಲ್ಲಿ ಭಾರಿ ಅಕ್ರಮ ನಡೆದಿದೆ. ಹಾಗಾಗಿ ಈ ವ್ಯವಸ್ಥೆ ನಮಗೆ ಬೇಡ, ರಾಜ್ಯ ನಡೆಸುವ ಪರೀಕ್ಷಾ ಪದ್ಧತಿಗೆ ನಾವು ಬದ್ಧರಾಗಿದ್ದೇವೆ ಎಂದು ಸಭೆಯಲ್ಲಿ ವಿದ್ಯಾರ್ಥಿ ಪ್ರತಿನಿಧಿಗಳು ತೀರ್ಮಾನ ಕೈಗೊಂಡರು. ಸೊ ಹಾಗಾಗಿ ಅದೇ ಆ ಕೇಸ್ದು ಬೇಸಿಸ್ ಈ ಕೇಸ್ ಇಲ್ಲಿ ಹಿಂಗೆ ಹಾಕೊಂಡ್ರು ಅಂತದ್ದು ಯಾರಿಗೂ ಗೊತ್ತಿಲ್ಲ. ಅದನ್ನ ಯಾರು ಪ್ರಶ್ನೆನೂ ಮಾಡ್ತಿಲ್ಲ. ದಿಶಾ ಪಂಚಲ್ ಕೇಸ್ ಸುಪ್ರೀಂ ಕೋರ್ಟ್ ರೂಲಿಂಗ್ ಕೊಟ್ಟಿದ್ದು ಕೇವಲ ಕ್ಲಾರಿಟಿಗೋಸ್ಕರ, ಇಂಜಿನಿಯರಿಂಗ್ ಮೆಡಿಕಲ್ ಅಲ್ಲಿ ಇದನ್ನ ಅವಳು ಯೂಸ್ ಮಾಡಬಾರ್ದು ಅಂತಾನೆ ಸುಪ್ರೀಂ ಕೋರ್ಟ್ ರೂಲಿಂಗ್ ಕೊಟ್ಟಿದೆ. ಹಾಗಾಗಿ ಗ್ರೇಸ್ ಮಾರ್ಕ್ಸ್ ಹೇಗೆ ಕೊಟ್ಟರೋ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಈಗ ರೀಟೆಸ್ಟ್ ನಡೀತಿದೆ, ಅಲ್ಲಿ ಬರೀ 1,500 ಜನ ಮಾತ್ರ ರೀಟೆಸ್ಟ್, ಅದರಲ್ಲಿ ಅವ್ರಿಗೆ ಆಪ್ಷನ್ ನೀವು ತಗೊಂಡೋಗಿದ್ರೆ ತಗೊಳ್ಳಿ ಇಲ್ಲಾಂದ್ರೆ ಬಿಡಿ. ಅದು ಬಿಟ್ಟು ಈ 24 ಲಕ್ಷ ಜನ ಏನಿದ್ದಾರೆ ಅವ್ರು ಕೇಳ್ತಾ ಇರೋದು ನೀವ್ಯಾಕೆ ಅವ್ರಿಗೆ ಮಾತ್ರ ರೀಟೆಸ್ಟ್ ತಗೋತೀರಿ, ಎಲ್ರಿಗೂ ರೀಟೆಸ್ಟ್ ತಗೊಳ್ಳಿ, ತಗೊಳಿದ್ರೆ ಎಲ್ರಿಗೂ ರೀಟೆಸ್ಟ್ ತಗೊಳ್ಳಿ ಅಂತ. ಈಗ ರೀಟೆಸ್ಟ್ ತಗೊಳೋದು ಓದಿರೋರು ಬರ್ದೇ ಬರೀತಾರೆ, ಯಾರು ಇರ್ರೆಗ್ಯುಲರಿಟಿ ಹಗರಣದಲ್ಲಿ ಪಾಲ್ಗೊಂಡಿರ್ತಾರೋ ಅವ್ರಿಗೆ ಮಾತ್ರ ಇದು ಕಷ್ಟಕರವಾದ ವಿಷಯ. ಯಾರೇ ಇವ್ರನ್ನ ಹೋಗಿ ರೀಟೆಸ್ಟ್ ಬರೀಬೇಕಲ್ಲ, ಅದಕ್ಕೆ ಇದಕ್ಕಿಂತ ಮೇಲ್ಗೈ ಇರೋದು ನಮ್ಮ ತಂದೆ ತಾಯಿ. ಅವರು ನಮ್ಮ ಓದಿಸಿರ್ತಾರೆ ಮಾಡಿರ್ತಾರೆ, ಅವ್ರಿಗೇನು ಅಂದರೆ ನಮ್ಮ ಮಗ ಓದಿರ್ತಾನೆ ಅಕ್ಕಪಕ್ಕ ಮನೆಯವರೆಲ್ಲ ಕೇಳ್ತಾರೆ ಅವ್ ಏನಾಯ್ತು ನಿಮ್ಮ ಮಗನ ಹಿಂಗೆ ಆಗೋಗ್ಬಿಡ್ತಲ್ಲ, ನಿಮ್ಮ ಮಗಳು ಹಿಂಗೆ ಆಗೋಗ್ಬಿಡ್ತಲ್ಲ ಅಂತ. ಈಗ ಈ ರೀಟೆಸ್ಟ್ ಏನಾಗುತ್ತೆ, ನಮ್ಮ ಒಬ್ಬ ವಿದ್ಯಾರ್ಥಿಯ ಆತ್ಮವಿಶ್ವಾಸಕ್ಕೆ ಅದೊಂಥರ ಧಕ್ಕೆ ಆಗುವ. ಅಯ್ಯೋ ನನ್ನ ಕೈಲಿ ಒಂದು ಎಕ್ಸಾಮ್ ಆದ್ಮೇಲೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಮಾಡೋಕ್ಕಾಗಲಿಲ್ಲಲ್ಲ ಮುಂದೆ ಗತಿ ಅಂತ ಬಂದಾಗ್ಲೇ ಈಗ ಒಬ್ರು ಹೇಳಿದ್ರು ಆಗ್ಲೇ 3-4 ಜನ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ. ಈಗ ನಾವು ಮುಂದೆ ಏನ್ ಮಾಡ್ಬೇಕು, ಇದಕ್ಕೆ ಏನ್ ಹಾಕ್ಬೇಕು ಅನ್ನೋದೇ ಇಲ್ಲಿ ಚರ್ಚೆಯ ಉದ್ದೇಶ. ಚಿಕ್ಕಬಳ್ಳಾಪುರ ಜಿಲ್ಲೆಯ ದೊಡ್ಡಗಂಜೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿದ್ದಿಮಠ ಗ್ರಾಮದಲ್ಲಿ ಸುಮಾರು 90 ಮಹಿಳೆಯರಿಗೆ ಮೋಸ ಮಾಡಿ ಸಂಘದ ಹಣ ದೋಚಿ ಗಂಡ ಹೆಂಡತಿ ಇಬ್ಬರು ಪರಾರಿಯಾಗಿದ್ದಾರೆ. ಧರ್ಮಸ್ಥಳ ಸಂಘ, ಆರ್ಬಿಎಲ್ ಸಂಘ, ಭಾರತ್ ಸಂಘ, ಗ್ರಾಮೀಣ ಕೂಟ, ಸ್ಪಂದನ, IDFC ಸೇರಿದಂತೆ ವಿವಿಧ ಖಾಸಗಿ ಸಂಘಗಳಲ್ಲಿ ಸದರಿ ಗ್ರಾಮದ ಸೈಯದ್ ಇಶ್ರತ್ ಕೋಮ್ ಸೈಯದ್ ಮುಷೀರ್ ಪಾಷಾ ಎಂಬುವರು ಮುಖಂಡತ್ವ ವಹಿಸಿದ್ದು ಗ್ರಾಮದ ಸುಮಾರು 90 ಹೆಚ್ಚು ಮಹಿಳೆಯರಿಗೆ ಖಾಸಗಿ ಸಂಘಗಳಿಂದ ಬಂದಿದ್ದ ಹಣವನ್ನ ಎಗರಿಸಿ ಟೋಪಿ ಹಾಕಿ ರಾತ್ರೋರಾತ್ರಿ ದೋಚಿಕೊಂಡು ಪರಾರಿಯಾಗಿದ್ದಾರೆ. ಆರೋಪಿಗಳಿಗಾಗಿ ಹುಡುಕಾಟ ನಡೆಸಿದರೂ ಅವರ ಸುಳಿವು ಮಾತ್ರ ಸಿಗಲೇ ಇಲ್ಲ. ಹಾಗಾಗಿ ಅವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವಂತೆ ಸಂತ್ರಸ್ತರು ಲಿಖಿತ ಮೂಲಕ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಈ ವೇಳೆ ಮೋಸ ಹೋದಂತಹ ಗುಹಾರ್, ಯಾಸ್ಮಿನ್, ಆಶ್ರಿಯಾ, ಬಿಬಿಜಾನ್ ಹಾಗೂ ಇತರರು ಮಾತನಾಡಿದರು. ಸುಮಾರು 2-3 ತಿಂಗಳಿನಿಂದಲೂ ನಮಗೆ ವಿವಿಧ ಸಂಘಗಳಲ್ಲಿ ಸಾಲ ಕೊಡಿಸುವುದಾಗಿ ಹೇಳಿ ನಮ್ಮ ಆಧಾರ್ ಕಾರ್ಡ್ ಹಾಗೂ ವಿವಿಧ ದಾಖಲೆಗಳನ್ನ ಪಡೆದು ಖಾಸಗಿ ಸಂಘಗಳಿಂದ ಸುಮಾರು 90 ಲಕ್ಷಕ್ಕಿಂತಲೂ ಹೆಚ್ಚು ಹಣವನ್ನ ದೋಚಿಕೊಂಡು ಪರಾರಿಯಾಗಿದ್ದಾರೆ. ಹಣ ವಸೂಲಿ ಮಾಡಲು ಬರುವ ಅಧಿಕಾರಿಗಳು ಭಾಗಿಯಾಗಿರುವ ಬಗ್ಗೆ ಅನುಮಾನವಿದೆ. ಕೂಡಲೇ ಪೊಲೀಸ್ ಇಲಾಖೆ ತನಿಖೆ ನಡೆಸಿ ಇವರುಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ದಾರೆ.
ಯಾವ ಊರಿನಿದೆ? ಏನ್ ತೊಂದ್ರೆ ಅಮ್ಮ ಹಿಂದೆ? ಸಂಗಮ್ ಎತ್ಕೊಂಡಿ ಇಷ್ಟ ಸೈಯದ ಇಷ್ಟು ಸಂಗಮ್ ಕಾಸು ಎತ್ಕೊಂಡಿ ಅಂತ ಊರು ಇಷ್ಟಿ ಎಲ್ಪ. ಎಂತ ದುಡ್ಲಿ ಅಂತ? 4 ಲಕ್ಷ ಅಂತ. ಟೋಟಲ್ ಎಂಟು ಜನ ಅಲ್ಲದೆ ಎಂಟು ದುಡ್ಲು ರಾವಲ್ಲ ಟೋಟಲ್. ಸೈಯದ್ ಇಶ್ರತ್ ಮತ್ತೆ ಸೈಯದ್ ಟೋಟಲಿ ಸಂಘ ಎತ್ಕೊಂಡ್ರು, ಎಲ್ಲರ ಅಮೌಂಟ್ ಎತ್ಕೊಂಡು ಯಾಮಾರಿಸ್ಕೊಂಡು ಎಲ್ಲರ ಹತ್ರ ದುಡ್ಡು ತಗೊಂಡು ದೋಚ್ಕೊಂಡು ಹೊರಟೋಗಿದ್ದಾರೆ. ಇಬ್ರು ಸಿಕ್ಕಿಲ್ಲ ಇನ್ನ. ನಾವು ಅದ್ರ ಬಗ್ಗೆ ನಾವು ಪೊಲೀಸ್ ಸ್ಟೇಷನ್ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀವಿ. ಯಾವ ಯಾವ ಗ್ರಾಮೀಣ ಕೂಟ, ಧರ್ಮಸ್ಥಳ, ಸ್ಪಂದನ, ಭಾರತ್ ಎಲ್ಲ ಒಂದು ಕೋಟಿ ಅವರು 15 ದಿವಸ ಗುರುವಾರ ಅದೇ 15 ದಿವಸ ಹುಡುಕಿ ಯಾರು ಕೇಳೋ ಯಾರು ಕೇಳೋದಲ್ಲ. ಈ ಸಂದರ್ಭದಲ್ಲಿ ಹುಸ್ಮಾ, ಹಸೀನಾ ತಾಜ್, ಶಾಜಿಯಾ, ಸಲ್ಮಾ ಖಾನುಂ, ಸುಮೇರಾ ತಾಜ್, ನಗೀನಾ ತಾಜ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಅವನು ಬಿಇ ಪದವೀಧರ. ಬಿಇ ಮಾಡೋ ಕಾಲದಲ್ಲಿ ಕೇರಳ ಕನ್ಯಾ ಹಿಂದೆ ಬಿದ್ದರೂ ಕ್ಯಾರೇ ಅನ್ಲಿಲ್ಲ. ಒಡ ಹುಟ್ಟಿದ ಅಣ್ಣನನ್ನ ಮೈಸೂರು ಮಹಾರಾಜರಿಗೆ ಹೋಲಿಕೆ ಮಾಡಿ ಆಳ್ವಿಕೆ ಮಾಡಲು ಮೈಸೂರಿಗೆ ಹೋಗುವಂತೆ ಹೇಳಿದ್ದ. ಇವನಾಕಿಗೆ ಮಾಡ್ತಿದ್ದಾನೆ ಅಂತ ಹದಗೆಟ್ಟ ಆರೋಗ್ಯ ಸರಿಪಡಿಸುವಾಗಲೇ ಮುಗ್ಧ ಬಾಲಕನನ್ನ ಬಲಿ ಪಡೆದಿದ್ದಾನೆ. ಹೀಗೆ ಮುದ್ದಾಗಿ ಕಾಣ್ತಿರುವ ಮಗು, ಹೆಸರು ಗೌತಮ್ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ನಿಮ್ಮ ಕಾಯಿಲಹಳ್ಳಿ ಗ್ರಾಮದ ಶಿರಿಷಾ ಮಂಜುನಾಥ್ ದಂಪತಿಗಳ ಕುಟುಂಬಕ್ಕೆ ವಾರಸುದಾರನಾಗಿ ಪೋಷಕರಲ್ಲಿ ಭವಿಷ್ಯದ ಭರವಸೆ ಮೂಡಿಸುತ್ತಿದ್ದ. ಆದ್ರೆ ಮಗುವಿನ ಆಯಸ್ಸು 3 ವರ್ಷಕ್ಕೆ ಮುಗಿಯುತ್ತೆ ಅಂತ ಯಾರೂ ಊಹಿಸಿರಲೇ ಇಲ್ಲ. ಅಪ್ಪಿಕೊಂಡು ಮುದ್ದಿಸಬೇಕಾದ ಚಿಕ್ಕಪ್ಪನೇ ಮುದ್ದಾದ ಮಗುವಿನ ಜೀವ ತೆಗೆದು ಕುಟುಂಬದಲ್ಲಿ ಸ್ಮಶಾನ ಮೌನ ಆವರಿಸುವಂತೆ ಮಾಡಿದ್ದಾನೆ. ಚಕ್ಕಲ್ ಕೊಟ್ಕೊಂಡಿದ್ದೀನಿ ಜಿಲ್ಲೆ ಬಂದು ಕಪ್ಪಳ ದಿನಕ್ಕೆ ಜಿಲ್ಲೆಯಿಂದನೇ ಎಲ್ಪಾಯ ಮಾಡಿ ಪಾಲ್ ತಾಗಿಸಿ ದೊಡ್ಡ ಕೊಚ್ಚ ಶಿಲ್ಪ ವಸ್ತಾನ ಮಮ್ಮಿ ಅಂತ ದೊಡ್ಡ ಕೊಚ್ಚ ನೀನು ಇಂಟ್ಲಾಕ್ ಪೋಯಿನಲ್ಲ ಅದು ವಸ್ತಾ ನನ್ನ ಮಮ್ಮಿ ಅಂತ ಚಪ್ಪೆ ಲೋಪಲ ಆ ಬಿಡಕ್ಕೆ ಎತ್ಕೊಂಡು ಹೇಳ್ತೀನಿ. ನಾನು ಸಾಪ್ ಎತ್ಬಿಟ್ಟೆಸ್ ವಸ್ತು ಈಡು ನಮ್ಮ ಬಾವ ಕೊಡ್ಕೊಂಡೆ ಒಂದು ಎತ್ಲನೆ ಈಡು ಸೂಚಿ ನಡವಾಳ ಅಂತ ಎತ್ಕೊಂಡ್ ಪೋಯಿನಿ ಅಂತ ಎತ್ಕೊಂಡು ಎಲ್ಪಿನಾಡು ಮಿಸ್ಕೆ ಅನ್ನೋದು ಫೋನ್ ಮಾಡಿದ್ನಾಡು ಅರಿಶಿನ ಇನ್ಪಡಿಸ್ತು ಅವಳು ವಚ್ಚಿ ಆಂಟಿ ಆಂಟಿ ಅಪ್ಪ ಎಲ್ಪಾಯ ಅವ್ರು ನೆಂಪರ್ಗೆ ಎತ್ಪಾಯಲ್ಲ ಹಾಳು ಪೆಟ್ಕೊಂಡ ಪಕ್ಕಕ್ಕೆ ಎತ್ತೆ ಹಿಂದಿನ ದೂರ ಮುಗಿದ್ಯಾ ಈಡೆ ಅಂತ ಏನೋ ಪರಿಗೆತ್ತೆ ಇಲ್ಬಿನಾಡು ಒಂದು ದೂರ ಮೇಲೆ ಕಣ್ ಪುಡ್ಕೊಂಡೆ ಮಾನ್ ಕಣ್ ಪುಡ್ಕೊಂಡು ಈಡೆ ಹೇಸಿನ ಪರಿಗೆತ್ತೆ ಅರಿಸೋದಿಲ್ಲ ఏం చెప్పలేక అట్లా పిల్లలు అది స్కూల్ స్కూల్ నుండి వచ్చినప్పుడు ఆ టైం ಮಗುವಿನ ಹಂತಕ ರಂಜನ್ ಬಿಇ ಪದವೀಧರ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ 15 ವರ್ಷಗಳ ಹಿಂದೆ ಬಿಇ ಮುಗಿಸಿದ್ದ. ಆಗಲೇ ಕೇರಳದ ಕನ್ಯೆ ಇವನ ಹಿಂದೆ ಪ್ರೀತಿ ಪ್ರೇಮ ಅಂತ ಬಿದ್ದಾಗ ಕ್ಯಾರೇ ಅನ್ನದೆ ರಿಜೆಕ್ಟ್ ಮಾಡಿದ್ದ. ಆ ಸಮಯದಲ್ಲಿ ಅದೇನಾಯ್ತೋ ಏನೋ ಅಂದಿನಿಂದ ಒಂದು ತರ ತರ ಆಡೋಕೆ ಶುರು ಮಾಡಿದ್ದ ಅಂತೆ. ಒಡ ಹುಟ್ಟಿದ ಅಣ್ಣನನ್ನೇ ನೀನು ಮೈಸೂರು ಮಹಾರಾಜ, ನೀನೇಕೆ ಇಲ್ಲಿದ್ದೀಯ, ಅರಮನೆಗೆ ಹೋಗುವಂತ ಪದೇ ಪದೇ ಹೇಳ್ತಿದ್ನಂತೆ. ಇದರಿಂದ ಅನುಮಾನಗೊಂಡ ಪೋಷಕರು ಬೆಂಗಳೂರಿನ ನಿಮಾನ್ಸ್ನಲ್ಲಿ ತೋರಿಸಿದಾಗ ಹೈ ಡಯಾಬಿಟಿಸ್ ಆಗಿ ಮಾನಸಿಕ ಅಸ್ವಸ್ಥತೆಯಾಗಿರುವುದು ಬೆಳಕಿಗೆ ಬಂದಿದೆ. ಇದನ್ನರಿತ ಪೋಷಕರು ಔಷಧೋಪಚಾರ ಮೂಲಕ ಆರೋಗ್ಯ ಗುಣಪಡಿಸಲು ಪ್ರಯತ್ನಿಸಿದ್ದಾರೆ. ಹೀಗಿರುವಾಗಲೇ ಅಣ್ಣನ ಮಗನನ್ನ ಮುದ್ದಾಡುವ ನೆಪದಲ್ಲಿ ಹತ್ಯೆ ಮಾಡಿ ಪರಾರಿಯಾಗಿದ್ದಾನೆ. ನಮಸ್ಕಾರ. ನಿನ್ನೆ ದಿನಾಂಕ 19/6/2024 ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಭಟ್ಲಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ನಿಮ್ಮಕಾಯಲಹಳ್ಳಿ ಎಂಬ ಒಂದು ಗ್ರಾಮದಲ್ಲಿ ಸಂಜೆ ಸುಮಾರು 4:30 to 4:45 ಮಧ್ಯದಲ್ಲಿ ಅದೇ ಗ್ರಾಮಕ್ಕೆ ಸೇರಿರತಕ್ಕಂಥ ಒಬ್ಬ ಮಂಜುನಾಥ್ ಸನ್ ಆಫ್ ಮಾರಪ್ಪ ರೆಡ್ಡಿ ಅನ್ನುವ ವ್ಯಕ್ತಿಯ 2 ವರ್ಷ 3 ತಿಂಗಳು ವಯಸ್ಸಿನ ಒಬ್ಬ ಬಾಲಕನನ್ನು ಅವರ ಸೋದರ ಸಂಬಂಧಿಯಾದಂತಹ ರಂಜಿತ್ ಕುಮಾರ್ ಎಂಬಾತನು ಕರ್ಕೊಂಡೋಗಿ ಒಂದು ಪಾಳು ಬಿದ್ದ ಮನೆಯಲ್ಲಿ ಆತನಿಗೆ
ಒಂದು ಯಾವುದೋ ಒಂದು ಹರಿತವಾದ ಆಯುಧದಿಂದ ಕತ್ತು ಕೊಯ್ದು ಮತ್ತು ತಲೆಗೆ ಕೂಡ ಯಾವುದಾದ್ರೂ ಒಂದು ಯಾವುದೋ ಒಂದು ಬಲವಾದ ಹೊಡೆತ ಹೊಡೆದು ಆತನನ್ನು ಕೊಲೆ ಮಾಡಿರ್ತಾನೆ. ಆತನನ್ನು ಇವತ್ತು ಮುಂಜಾನೆ ಕೂಡ ನಾವು ಮುಂಜಾನೆಯೇ ನಾವು ದಸ್ತಗಿರಿ ಮಾಡಿ ಆತನನ್ನು ವಿಚಾರಣೆ ಮಾಡ್ತಾ ಇದ್ದೀವಿ. ಈಗಲೇ ಅವನು ಸಿಕ್ಕಿದ್ದಾನೆ, ಮುಂಜಾನೆ ಸಿಕ್ಕಿದ್ದಾನೆ, ಅದನ್ನ ವಿಚಾರಣೆ ಮಾಡ್ತಾ ಇದ್ದೀವಿ. ಅವರಿಬ್ಬರ ನಡುವೆ ಯಾವುದೂ ಸಿವಿಲ್ ಡಿಸ್ಪ್ಯೂಟ್ ಆ ಥರ ಯಾವುದೂ ಹಳೆ ದ್ವೇಷ ಯಾವುದೂ ಎದ್ದಿರಲಿಲ್ಲ. ಎರಡು ಫ್ಯಾಮಿಲೀಸು ಜೊತೆ ಚೆನ್ನಾಗೇ ಇದ್ದಿದ್ದಾರೆ. ಬಟ್ ಎಕ್ಸಾಕ್ಟ್ ರೀಸನ್ ಏನು ಅನ್ನೋದನ್ನು ನಾವು ವಿಚಾರಣೆ ಮಾಡ್ತಾ ಇದ್ದೀವಿ. ಯಾವುದೋ ಒಂದು ಕ್ಷುಲ್ಲಕ ವಿಚಾರ ಇರಬೇಕು ಅಂತ ನಾವು ಭಾವಿಸ್ತಾ ಇದೀವಿ. ಅದನ್ನ ಡೀಟೇಲ್ಸ್ ನಾವು ಇಂಟ್ರೋಗೇಷನ್ ಅಲ್ಲಿ ತಗೊಂಡ್ಬರ್ತೀವಿ. ಒಟ್ಟಿನಲ್ಲಿ ಬಿ ಸಮಯದಲ್ಲಿ ಕೇರಳ ಕನ್ನಿ ಲವ್ ಪ್ರಪೋಸ್ ಮಾಡಿದ ಬಳಿಕ ರಂಜನ್ ಈ ರೀತಿ ಆಗೋದ ಅಂತ ಆರೋಗ್ಯ ಸುಧಾರಿಸುವಾಗಲೇ ಮುಗ್ಧ ಬಾಲಕನ ಜೀವ ತೆಗೆದು ಕಂಬಿ ಎಣಿಸುವಂತಾಗಿದೆ. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಮೈದಾನದಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಂದ ಯೋಗಾಭ್ಯಾಸ ನಡೆಸಲಾಯಿತು. ಸುಮಾರು 500 ಹೆಚ್ಚು ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಯೋಗದ ದಿನದ ಅಂಗವಾಗಿ ಯೋಗ ಅಭ್ಯಾಸವನ್ನ ಮಾಡಿಸಲಾಯಿತು. ಕಾಲೇಜಿನ ಪ್ರಾಂಶುಪಾಲರು, ಬೋಧಕರು, ಬೋಧಕೇತರ ಸಿಬ್ಬಂದಿಗಳು ಸಹ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು. ನಮ್ಮಲ್ಲಿ ನಾಡಿಗಳು ಹೇಗೆ ಕೆಲಸ ಮಾಡ್ತದೆ, ಜೀರ್ಣಾಂಗ ವ್ಯವಸ್ಥೆ ಆಗ್ತಿರ್ತದೆ, ದೇಹ ಹೇಗಿರ್ತದೆ, ಇದೆಲ್ಲ ಒಂದು ವಿಜ್ಞಾನ. ಆ ವಿಜ್ಞಾನ ಕಂಡಿಡಿದಂಥವರು ಪತಂಜಲಿ ಮಹರ್ಷಿಗಳು. ನಾವು ದೇಹ ಮನಸ್ಸು ಮತ್ತು ಆತ್ಮ ಈ ಮೂರನ್ನ ಜೋಡಿಸ್ತಕ್ಕಂಥದ್ದು ಯೋಗ. ಮಕ್ಕಳ ಗೊತ್ತಾಯ್ತರ ಯಾವ್ದು ಹೇಳಿ? ದೇಹ ಮನಸ್ಸು ಆತ್ಮ ಈ ಮೂರನ್ನ ಜೊತೆಗೂಡಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಈ ಯೋಗಕ್ಕೆ. ನೀವು ಮನೆಯಿಂದ ಬರ್ತೀರಾ, ನಿಮ್ಮ ದೇಹ ತರ್ತೀರಾ ಇಲ್ಲಿಗೆ ವಿದ್ಯಾ ಕಲಿಯಕ್ಕೆ ಅಂತ. ದೇಹದ ಜೊತೆಲಿ ಯಾವ್ದು ಬರಬೇಕು? ಮನಸ್ಸು ಬರಬೇಕು. ದೇಹನ ಹೇಗೆ ಬೇಕಾದ್ರೂ ತರ್ಬೋದು, ಮನಸ್ಸು ಒಂದೊಂದ್ಸಲಿ ನಿಮ್ ಜೊತೆಲಿ ಇರುತ್ತೆ, ಒಂದೊಂದ್ಸಲಿ ಅಮೆರಿಕಕ್ಕೆ ಹೋಗ್ಬಿಡುತ್ತೆ. ಅಲ್ವರ ಬೆಳಕಿನ ವೇಗದಲ್ಲಿ ಹೋಗ್ತಕ್ಕಂತ ಇನ್ನೊಂದು ವಸ್ತು ಯಾವುದು? ಮನಸ್ಸು. ಬೆಳಕು ಎಷ್ಟು ವೇಗದಲ್ಲಿ 300,000 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತದೋ ಮನಸ್ಸು ಅದೇ ಕಿಲೋಮೀಟರ್. ಅದೆಷ್ಟು ಇವರಿಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.